ಅದಾದ ತದನಂತರ ಮುಖ್ಯಮಂತ್ರಿಯವರ ಬ್ರದರ್ಗಳು ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಎಷ್ಟೋ ವರ್ಷ ಆದಮೇಲೆ ಆದಮೇಲೆ ಅದನ್ನು ಕನ್ವರ್ಷನ್ ಮಾಡ್ತಾರೆ. ಇಷ್ಟು ಬಡದ ಲ್ಯಾಂಡಲ್ಲಿ ಇರಲೇಬೇಕಲ್ಲ. ಈಗ ಇವ್ರದ್ದೇನು ಏನು ಹೇಳ್ತಾರೆ, 84ನೇ ಇಸವಿಲಿ ಲ್ಯಾಂಡ್ ಇರಲಿಲ್ಲ ಅಂತ ಮುಖ್ಯಮಂತ್ರಿಯವರು ಅವ್ರ ಬ್ರದರ್ನ ತಗೊಂಡಿದ್ದಾರೆ, ಅವರ ಧರ್ಮಪತ್ನಿಗೆ ಸಹೋದರ ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ನಮ್ಮ ಪ್ರಶ್ನೆ ಇಷ್ಟೇ, 1935 ಇಸವಿಯಲ್ಲಿ ಅರಾಜಿ ಮೂಲಕ ತಗೊಂಡಿದ್ದ ಲ್ಯಾಂಡ್ ಇರಲೇಬೇಕಲ್ಲ, ಎಲ್ಲಿದೆ ಲ್ಯಾಂಡ್ ಅದು? ಈಗ ಡಿನೋಟಿಫೈ ಮಾಡಿದ ಲ್ಯಾಂಡ್ ಇರಲೇಬೇಕಲ್ಲ ಅಂದರೆ, ಯಾವ ಮೂಡದವರು ಅನಧಿಕೃತವಾಗಿ ಯಾವುದೇ ಅಕ್ಯುಸೇಷನ್ ಮಾಡಿದ್ರು ಅನ್ನೋದನ್ನೇ ಹೇಳ್ತಾ ಇದೆ. ಮಹಾರಾಜರಾಗಲಿ ಬ್ರಿಟಿಷರ ಕಾಲದಾಗಲಿ ಯಾರದೇ ಒಂದು ಪ್ರೈವೇಟ್ ಪ್ರಾಪರ್ಟಿ ತೆಗಿಬೇಕಾದ್ರೆ ನೋಟಿಸ್ ಕೊಡಬೇಕು, ನಂತರ ಅದಕ್ಕೆ ಕಾಂಪನ್ಸೇಷನ್ ಕೊಡ್ತಾ ಇದ್ದರು. ಇದು ಇಲ್ಲ ಅಂದಿಟ್ಬಿಟ್ಟು ಈಗಾಗಲೇ ಮೂಡದವರು ಬಿ ಜೆ ಪಿಯವರು ಅಧಿಕಾರದಲ್ಲಿರುವಾಗ ಮೂಡ ಮೀಟಿಂಗ್ ಆಗಿದ್ದರು, ಮೂಡ ಅಧ್ಯಕ್ಷರು ಬಿ ಜೆ ಪಿಯವರೇ ಇದ್ದರು, ಏನು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಇದು ನಮಗೆ ಗೊತ್ತಿಲ್ಲದೆ ಅನಧಿಕೃತವಾಗಿ ನಾವು ಈ ಲ್ಯಾಂಡ್ ತಗೊಂಡಿದ್ದೀವಿ, ಅವರಿಗೆ ಬದಲಿ ನಿವೇಶನ ಕೊಡಬೇಕು ತೀರ್ಮಾನ ತಗೊಂಡಿದ್ದಾನೆ. ಅದನ್ನು ಮುಖ್ಯಮಂತ್ರಿಯವರು ಹೇಳಿದಾರ? ಇವರೇ ನಿರ್ಧಾರ ತಗೊಳ್ಳೋದು, ಇವರೇ ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಅವರೇ ನಿದ್ರೆ ಬರೋದಿಲ್ಲ, ಅವರಿಗೆ ಅಧಿಕಾರ ಬರಬೇಕು, ಅದು ಹಿಂದಿನ ಬಾಗಿಲಿಂದಾಗಲಿ ಇನ್ನೇನಾದರೂ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಹೋಗ್ತದೆ, ಸರ್ಕಾರ ಹೋಗ್ತದೆ ಅಂದರೆ ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಅವ್ರಿಗೆ ಗೌರವ ಕೊಡ್ತಾರೆ ಅಂದ್ರೆ ಇರ್ಬೋದು ಅಂತ. ಅದಕ್ಕೆ ಅದೆಲ್ಲ ಆಗಲೂ ಕನಸಷ್ಟೇ, ನಮ್ಮ ಸರ್ಕಾರ ಭದ್ರವಾಗಿದೆ, 135+1 136 ಜನ ಶಾಸಕರ ಸಂಪೂರ್ಣ ಬೆಂಬಲ ಇದೆ. ಇಡೀ ಕ್ಯಾಬಿನೆಟ್ಟು ಮೊನ್ನೆ ನಾವು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಬಂದಾಗ ಚೀಫ್ ಮಿನಿಸ್ಟರ್ ಅವರು ಇರಲಿಲ್ಲ, ನಾವೇ ಎಲ್ಲ ಮಂತ್ರಿಗಳು ಅವ್ರ ಪರವಾಗಿ ನಿಂತುಬಿಟ್ಟು ಅವರೆಲ್ಲ ಮಾಡಿದ ಕಾನೂನು ಪ್ರಕಾರ ಇದೆ ಅಂತ ಹೇಳ್ಬಿಟ್ಟು ಗವರ್ನರ್ಗೆ ನಾವು ಇದು ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಡಿಸಿಷನ್. ಅದು ವೈಫ್ ಕರೆಕ್ಟಾಗಿ ಲೀಗಲ್ ಆಗಿ ಎಲ್ಲ ಆಗಿದೆ. ಪಾದಯಾತ್ರೆಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ, ಅವ್ರು ಏನು ತಗೊಂಡ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದಾಗ ಅವ್ರು ಯಾವುದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು? ಭಾರತ ಜೋಡೋ ಅಂತ ಹೇಳಿದ್ರು, ಎಲ್ಲ ಜಾತಿ ಧರ್ಮ ಎಲ್ಲ ನಾವು ಭಾರತ ನಾವು ಒಂದು ಮಾಡಿದ್ರೆ ಮಾಡಿದ್ರು. ನಮ್ಮದು ಬೆಳ್ಳಾರಿ ಪಾದಯಾತ್ರೆ ಇತ್ತು, ಬೆಳ್ಳಾರಿ ರಿಪಬ್ಲಿಕ್ ಆದಾಗ ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡಿದಾಗ ನೀವು ತಾಕತ್ತಿದ್ದರೆ ಬೆಳ್ಳಾರಿಗೆ ಬಂದು ಅಂತ ಹೇಳಿದಾಗ ನಮ್ಮ ಆವತ್ತು ವಿರೋಧ ಪಕ್ಷ ನಾಯಕರಾಗಿದ್ದರು, ದೇಶಪಾಂಡೆ ಅವರಿದ್ದರು, ನಮ್ಮ ಶಿವಕುಮಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು, ಎಲ್ಲ ನಾಯಕರುಗಳು ಅಲ್ಲಿಗೆ ಹೋದರು. ಈಗ ಇವರೇನು ತಗೊಂಡ್ಬಿಟ್ಟಿದ್ದಾರೆ, ಇವರು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿ ಎರಡು ಅಸೆಂಬ್ಲಿ ಸೆಷನ್ ಕರೆದಿದ್ವಿ. ಮೊದಲನೇ ಅಸೆಂಬ್ಲಿ ಸೆಷನ್ ಕರೆದಾಗ ಬರಗಾಲ ಇತ್ತು, ಅಲ್ಲಿ ಯಾವುದೇ ಡಿಸ್ಕಷನ್ ಆಗಲಿಲ್ಲ, ಈ ಥರ ಗಲಾಟೆ ಮಾಡೋದು ಮತ್ತೆ ಹೋಗೋದು. ಈ ಅಸೆಂಬ್ಲಿ ಸೆಷನಲ್ಲಿ ಸಾಕಷ್ಟು ಪ್ರವಾಹ ಬಂದುಬಿಟ್ಟು ಜನ ತೊಂದರೆ ಇರುವಾಗ ನಾವೇನು ಅಸೆಂಬ್ಲಿ ಸೆಷನ್ ಕರಿತೀವಿ, ಎಲ್ಲ ಜನರ ಸಮಸ್ಯೆಗಳು ಡಿಸ್ಕಸ್ ಮಾಡೋದಕ್ಕೆ ಅದಕ್ಕೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು, ಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು, ಅದನ್ನು ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಈ ಇದೆಯಲ್ಲ ಯಾವುದು ನಮ್ಮ ಸ್ಕ್ಯಾಂಡಲ್ಗಳು ವಿಚಾರ ಡಿಸ್ಕಸ್ ಮಾಡ್ತಾರೆ. ಸ್ಕ್ಯಾಂಡಲ್ ಡಿಸ್ಕಸ್ ಮಾಡಿದ ಮೇಲೆ ಉತ್ತರ ಕೊಡಬೇಕಲ್ಲ ಮುಖ್ಯಮಂತ್ರಿಗಳು, ಉತ್ತರ ಕೊಡೋದಕ್ಕೆ ಬಿಡಲಿಲ್ಲ. ಅವ್ರ ವಿರೋಧ ಪಕ್ಷ ನಾಯಕರು ಒಂದು ದಿವಸ ಎರಡು ದಿವಸ ಎಲ್ಲ ಮಾತಾಡಿದ ಮೇಲೆ ಅವರೇಕೆ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕೆ ಬಿಡೋದಿಲ್ಲ? ಯಾಕೆಂದಿಟ್ಟುಬಿಟ್ರೆ ಉತ್ತರ ಕೊಟ್ಟುಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದಲ್ಲ. ಇವರು ಮುಖ್ಯಮಂತ್ರಿಯವ್ರನ್ನ ಫೇಸ್ ಮಾಡಲಿಕ್ಕೆ ಅಥವಾ ಮಂತ್ರಿಗಳು ಫೇಸ್ ಮಾಡಲಿಕ್ಕೆ ಇವ್ರಿಗೆ ಇದಾಗೋದು. ನಮ್ಮ ಎಮ್ ಎಲ್ ಎಗಳು ಸಮೇತ ಸಾಕಷ್ಟು ಒಗ್ಗಟ್ಟಿದ್ದೆ ನಾವು ಫೇಸ್ ಮಾಡಿ. ಆದ ನಂತರ ಇವರು ಇವತ್ತು ಹೇಳ್ತಾ ಇರೋದು ಮೂಢ ಹಗರಣ. ಮೂಢದಲ್ಲಿ ಯಾವ ಹಗರಣ ಇದೆ? ನೀವು ಸಮೇತ ನೀವು ಸಮೇತ ಗೊತ್ತಿದೆ, 1935 ಇಸವಿಯಲ್ಲಿ ಅವರು ಪಶಿಷ್ಟ ಜಾತಿಗೆ ಸೇರಿದ ಲಿಂಗಪ್ಪರು ಎಂಬವರು ಅವತ್ತು ಹರಾಜಿನಲ್ಲಿ ಈ ಲ್ಯಾಂಡ್ ತಗೊಂಡಿದ್ರು 3 ಎಕರೆ ಅದಾಡ್ಕೊಂಡು ಅವ್ರು ತಾನೆ. ಅದಾದಮೇಲೆ ನಮ್ಮ ರಾಜ್ಯ ಸರ್ಕಾರ ಮೂಡದವರು ಅದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.